ಸ್ಟಾಪ್ ದಿಸ್ ಇಸ್ ಟೂ ಮಚ್ ನಾನು ನಿಮಗೆಲ್ಲ ಯಾಕೆ ಸುಳ್ಳು ಹೇಳಲಿ ನಿಮಗೇನೂ ಆಗಿಲ್ಲ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೋಡ ನನಗೇನಾಗ್ತಿದೆ ಅಂತ ನಿನಗೇನೋ ಗೊತ್ತು ನಾನು ಬದುಕ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ನೋಡ ಹೆತ್ತು ತಂದೆನ ಕಾಪಾಡ್ಕೊಳ್ಳೋದಕ್ಕಾಗದೆ ಬೇರೆ ಆಸ್ಪತ್ರೆಗೆ ಕಳಿಸ್ತಾ ಮಗ ಅಂತ ನಿನ್ನ ಮೇಲೆ ಕಳಂಕ ಬರುತ್ತೆ ಆಗ ಈ ಆಸ್ಪತ್ರೆಗೆ ಯಾರು ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ ತಿಳ್ಕೋ ನಾನು ಪೂರ್ತಿ ಮಾಡಬೇಕಾಗಿರೋ ಜವಾಬ್ದಾರಿ ಇನ್ನ ಬಹಳ ಇದೆ ಅದನ್ನ ಪೂರ್ತಿ ಮಾಡ್ಬಿಟ್ಟೆ ನಾನು ಇಲ್ಲಿಂದ ಹೋಗೋದು ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ನಿಮ್ ನೋವೇನು ಅಂತ ಹೇಳ್ಕೊಳ್ಳಿ ಇಲ್ಲ ಸೌಂದರ್ಯ ನಾನು ಅರ್ಜೆಂಟ್ ಆಗಿ ನನ್ನ ಸೊಸೆ ಲಕ್ಷ್ಮಿ ನೋಡ್ಬೇಕು ಪ್ಲೀಸ್ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಈಗ್ಲೇ ಈಗ್ಲೇ ಲಕ್ಷ್ಮಿನ ಕರೆಸ್ತೀನಿ ಸರಿನಾ ಹೋಗು ಸೌಂದರ್ಯ ಬೇಗ ಕರೆಸು ನೀವೇನು ಯೋಚನೆ ಮಾಡಬೇಡಿ ನಾನು ಈಗ್ಲೇ ಅವಳಿಗೆ ಫೋನ್ ಮಾಡ್ತೀನಿ ಒಬ್ರಿಗಿಂತ ಒಬ್ರು ಸರಿಯಾಗಿದ್ದೀರಾ ಚುಪ್ಪೆ ಏನು ಮಾತಾಡ್ತಾ ಇದೀಯ ನೀನು ಇಂಥ ಸಂದರ್ಭದಲ್ಲಿ ಅವಳನ್ನ ಕರೆಸೋದು ಅಷ್ಟೊಂದು ಇಂಪಾರ್ಟೆಂಟ್ ಈ ಪರಿಸ್ಥಿತಿನಲ್ಲಿ ಹಠ ಸಾಧಿಸೋದ್ ಬೇಕೇನೋ ಓ ಗಾಡ್ ಡ್ಯಾಮ್ ಅಪ್ಪನ್ಗೇನೋ ಆಗಿಲ್ಲ ಅಮ್ಮ ಬೇಕಾಗಿಲ್ಲ ಧ್ರುವ ಹೀಗ್ ಮಾತಾಡಿ ಮಾತಾಡಿನೇ ಸೃಷ್ಟಿ ಜೀವನದಲ್ಲಿ ಆಟ ಆಡಿದ್ಯಾ ಒಂದ್ಸತಿ ಇನ್ ನಿನ್ನ ಹೇಗ್ ನಂಬೋದ್ ನಾವು ನಿಮಗೆ ಏನೋ ಒಂದ್ ನೆಪ ಬೇಕು ಅಷ್ಟೇ ನೆಪನೂ ಇಲ್ಲ ಎಂಥದ್ದು ಇಲ್ಲ ನನ್ ಸೊಸೆನ ನಾನು ಕರೆಸೇ ಕರೆಸ್ತೀನಿ ಗಂಡನ ಆಸೆನ ತೀರಿಸೋದು ಹೆಂಡತಿ ಅದ್ ನನ್ ಕರ್ತವ್ಯ ಅಲ್ವೇನ್ರಿ ಅಪ್ಪಪ್ಪ ಒಬ್ರಿಗಿಂತ ಒಬ್ರು ಏನ್ ಆಕ್ಟರ್ಸ್ ಗಳು ಸೌಂದರ್ಯ ಈ ಅಯ್ಯೋಗಿನ ಹತ್ರ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಹೋಗಿ ಲಕ್ಷ್ಮಿ ಫೋನ್ ಮಾಡಿ ಬರೋದು ಕೇಳು ಮಾಮ್ ಡ್ಯಾಡ್ ಯಾವತ್ತೂ ಇರ್ತಿ ಮಾತಾಡ್ದವ್ರೆ ಅಲ್ಲ ಯಾವ್ದಕ್ಕೂ ಅದಕ್ಕೆ ಫೋನ್ ಮಾಡ್ಬಿಟ್ಟು ಬರ ಕೇಳು ಮಾಮ್ ಆದಿ ನೀನು ಏನು ಇವ್ರ ತರ ಇಷ್ಟೊಂದು ಲೇಮ್ ಆಗಿ ಮಾತಾಡ್ತೀಯ ಡ್ಯಾಡ್ ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೂ ನೀನ್ ಈ ತರ ಮಾತಾಡೋದು ಸರಿ ಇಲ್ಲ ಬ್ರೋ ನೋಡಿದೆ ಸೌಂದರ್ಯ ಆದಿ ಕೂಡ ಶುರುವಾಗಿ ಮಾಡ್ತಾ ಇರೋದು ಸರಿ ಅಂತ ಹೇಳ್ತಿದ್ದಾರೆ ನೀನ್ ಹೋಗು ಹೋಗು ಸೌಂದರ್ಯ ಪ್ಲೀಸ್ ಆಯ್ತು ರೀ ನಾವ್ ಯಾರು ಇಲ್ಲಿ ಇಲ್ಲ ಅಂದ್ರೆ ಇವ್ರು ಬೆಡ್ಡಿಂದ ಕೆಳಗಡೆ ಇಳಿದು ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಫಿಟ್ ಆಗಿದ್ದಾರಮ್ಮ ಸರಿ ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಲ್ವಾ ಇನ್ನೊಬ್ಬ ಸೀನಿಯರ್ ಮೋಸ್ಟ್ ಕಾರ್ಡಿಯಾಲಜಿಸ್ಟ್ ನ ಕರೆಸಿ ಮತ್ತೆ ಚೆಕ್ ಮಾಡಿಸ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಸೌಂದರ್ಯ ಇವನು ನಂಬ್ಕೊಂಡ್ರೆ ಇದೇ ಬೆಡ್ಡಲ್ಲಿ ನನ್ನ ಮಲಗಿಸ್ಬಿಡ್ತಾರೆ ಬೇಗ ಹೋಗಿ ಲಕ್ಷ್ಮಿ ಕರ್ಕಮ್ಮ ಹೋಗಿ ಆಯ್ತು ರೀ ಆಯ್ತು ರೀ ನೀವು ಸಮಾಧಾನ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ನಾನು ಈಗ್ಲೇ ಫೋನ್ ಮಾಡಿ ಬರ್ತೀನಿ ಅದೇ ನೋಡ್ಕೊಳ್ಳೋ ಬಂದೆ ಬಂದ್ಬಿಡು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆನು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಈ ಪದ್ಯವನ್ನು ಬರೆದವರು ಬಳಕಳ ಸೀತಾರಾಮ ಭಟ್ಟ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಸೂರ್ಯ ಮಿಂಚು ಭೂಮಿ ಒಳೆ ಗುಡುಗು ಭೂಮಿ ಹಾ
ಅದೇ ಗಾಂಭೀರ್ಯ, ಅದೇ ಗತ್ತು, ಅದೇ ಸೌಂದರ್ಯ ಎಲ್ಲ ಈ ಮನೆಗೆ ಹೇಗ್ ಬಂತು? ಎಲ್ಲಿ ಹೋಗುತ್ತೆ? ಅದೇ ರಕ್ತ ಅಲ್ವಾ? ದೇವತೆ ಚಿಕ್ಕವರಾಗಿದ್ದಾಗ ಹೇಗಿರ್ತಿದ್ರು ಹಾಗೆ ಇದ್ದೀರ. ಧ್ರುವ ಡಾಕ್ಟರ್ ಅವ್ರ ಅಮ್ಮ ತರನೇ ಇಲ್ವಾ ಅಕ್ಕ? ಹೌದನ್ನಮ್ಮ, ನಾನು ಅವಸ್ಥಾನ ಕಾಣ್ತೀನ. ಸೌಂದರ್ಯಜ್ಜಿ ಮೊಮ್ಮಗಳು ನಾನೇ ಅಂದ್ರೆ ಎಲ್ರೂ ನಂಬ್ತಾರೆ. ಆದ್ರೆ ಸೃಷ್ಟಿಗಿಂತ ನಾನೇ ಅವ್ರನ್ನ ತುಂಬಾ ಹೋಲ್ತೀನಿ. ಯಾಕಮ್ಮ? ನಿಮ್ಮಜ್ಜಿ ನಿಮ್ ಹಾಗೆ ಇದ್ರು, ಅದಕ್ಕೆ ನಿಮ್ಗೆ ಅವ್ರ ಬಣ್ಣ ಅವ್ರದೇ ಗುಣ. ನಮ್ಮಜ್ಜಿ ಹೇಗಿದಾರ ನನಗೆ ಹೇಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ ಅಕ್ಕ? ರಂಗಣ್ಣ, ಬಾಕ್ಸ್ ಇನ್ನು ತಂದಾಯ್ತಲ್ಲ, ಇನ್ನೇನ್ ಕೆಲ್ಸ? ಹೋಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಸರಿ ಅಕ್ಕ, ನನ್ ಕೆಲ್ಸ ನಾನು ನೋಡ್ಕೋತೀನಿ. ಆದ್ರೆ ದೃಷ್ಟಿ ಮೇಡಮ್ ಕೇಳಿದಕ್ಕೆ ಉತ್ತರ ಕೊಟ್ಬಿಡಿ. ಅತ್ತೆ, ಈ ನೆಕ್ಲೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ. ಅಮ್ಮ, ಈ ಒಡವೆ ಬೆಲೆ ಎಷ್ಟಿರ್ಬೋದು? ಒಂದ್ 4-5 ಲಕ್ಷ ಇರುತ್ತೆ ಅತ್ತೆ. ಹೌದಾ? ಹಾಗಾದ್ರೆ ಇಷ್ಟು ಕಾಸ್ಟ್ಲಿ ಒಡವೆನ ಯಾರು ಕೊಟ್ರು ನಿನ್ಗೆ? ಇಷ್ಟಕ್ಕೂ ಯಾರ್ ಕೊಟ್ರು? ಅದು ಐಶು ಚಿಕ್ಕಮ್ಮ ಕೊಟ್ಟಿದ್ದು. ಹೌದಾ? ಆದ್ರೆ ಇದನ್ನ ಮನೆಗೆ ಯಾಕೆ ತಗೋ ಬಂದೆ? ಯಾರಾದ್ರೂ ಏನಾದ್ರೂ ಕೊಟ್ಟೆ ಸುಮ್ನೆ ಇಸ್ಕೋಬಾರ್ದು ಅಂತ ನೀನೇ ಹೇಳಿದ್ದೆ. ಇಲ್ಲ ಅತ್ತೆ, ಅದನ್ನ ವಾಪಸ್ ಕೊಟ್ಬಿಡ್ತೀನಿ. ನಾನೇ ಯಾಕೆ ಇಟ್ಕೋತೀನಿ ಹೇಳಿ? ಅತ್ತೆ, ಇದನ್ನೆಲ್ಲ ಹಾಕೊಂಡು ಒಬ್ರೆ ಹೊರಗ್ ಹೋಗ್ಬೇಡಿ. ಸುಮ್ನೆ ಕಳ್ಳ್ರ ಕಾಟ, ಬೇರೆಯವ್ರದಲ್ವಾ? ಜೋಪಾನವಾಗಿ ವಾಪಸ್ ಕೊಡೋ ತನಕ ನಮ್ದೇ ಜವಾಬ್ದಾರಿ. ಇನ್ನೊಂದ್ಸತಿ ಅದನ್ನೆಲ್ಲ ಹಾಕೊಳಕ್ ಹೋಗ್ಬೇಡಿ. ಸರಿ ಅಮ್ಮ, ಇದನ್ ತಗೋ. ಆಯ್ತಮ್ಮ, ನಾನು ಹೊರಗಡೆ ಹೋಗಿ ಅಟ್ಟಾಡ್ಕೊಂಡ್ ಬರ್ತೀನಿ. ಹುಷಾರು. ಎಲ್ಲಿದ್ಯಾ ಲಕ್ಷ್ಮಿ? ಮನೇಲಿದ್ದೀನಿ ಅತ್ತೆ. ಇಮ್ಮಿಡಿಯೇಟ್ ಆಗಿ ಹೊರಟು ನಮ್ಮ ಆಸ್ಪತ್ರೆಗೆ ಬಾ. ಆಸ್ಪತ್ರೆಗ? ಯಾಕತ್ತೆ, ಏನಾಯ್ತು? ಅದು, ನಿಮ್ಮ ಮಾವನ್ನ ನಮ್ಮ ಆಸ್ಪತ್ರೆಗೆ ಸೇರಿಸಿದೀವಿ. ಅವರು ನಿನ್ನನ್ನ ನೋಡ್ಬೇಕು ಅಂತಿದ್ದಾರೆ ಲಕ್ಷ್ಮಿ, ಬೇಗ ಬಾ. ಮಾವನ್ನ
ಆಸ್ಪತ್ರೆಗ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಮಾವಂಗೆ ಏನಾಯ್ತತ್ತೆ? ಯಾಕೆ ಆಸ್ಪತ್ರೆಗೆ ಸೇರಿಸಿದ್ದೀರಾ? ಮೈಲ್ಡ್ ಅಟ್ಯಾಕ್ ಆಗಿದೆ ಕಣೆ, ಅದಕ್ಕೆ. ಹಾರ್ಟ್ ಅಟ್ಯಾಕ? ಟೆನ್ಷನ್ ಮಾಡ್ಕೋಬೇಡ ಲಕ್ಷ್ಮಿ, ಅವರು ನಿನ್ನನ್ನ ಈಗಲೇ ನೋಡ್ಬೇಕು ಅಂತಿದ್ದಾರೆ. ಆದಷ್ಟು ಬೇಗ ಆಸ್ಪತ್ರೆಗೆ ಬಾ. ನಾನು ಈಗಲೇ ಹೊರಡ್ತೀನಿ. ಶಿವಾನಿ, ನನ್ ಸ್ಪೆಷಲ್ ಗ್ರೇವಿ ಮಾಡು ಅಂತ ಹೇಳಿದ್ದೆ. ಎಲ್ಲದು? ನಾನೇನ್ ಕೆಲ್ಸದವಳಲ್ಲ, ನಿನ್ ಫ್ರೆಂಡ್ ಆಗಿದ್ದೆ. ಈಗಿಲ್ಲ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ನನ್ನ ಕಡೆ ಟ್ಯೂನ್ ಆಗೋ ಹಾಗೆ ಮಾಡಬೇಕು. ಯಾಕೋ ಶತ್ರುಗಳು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ನನ್ನ ಸುತ್ತಮುತ್ತ ಬರೀ ನೆಗೆಟಿವ್ ವೈಬ್ಸ್ ಇದೆ. ನಾನು ಹೊರಡ್ತಿದ್ದೀನಿ. ತುಂಬಾ ಒಳ್ಳೇದು. ಯಾವ ಕಡೆಗೆ ಅಂತ ಕೇಳಲ್ವಾ? ನೀನ್ ಎಲ್ಲಿಗೆ ಹೋಗ್ತೀಯ ಅನ್ನೋದು ನನಗೆ ಯಾಕೆ? ನಿನ್ ಜೊತೆಲಿ ಇರೋಕ್ ಇಷ್ಟ ಇಲ್ದೆ ಹೋಗ್ತಾ ಇದ್ದೀನಿ. ನೀನ್ ಎಲ್ಲಿಗಾದ್ರೂ ಹೋಗು, ನನಗೇನಾಗ್ಬೇಕು? ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೆ. ಟೈಮ್ ವೇಸ್ಟ್ ಮಾಡ್ಬೇಡ. ಕೆಲ್ಸಕ್ ಬರ್ದೇ ಇರೋ ಮಾತು ಅಂದ್ರೆ ನನಗೆ ಇಷ್ಟ ಆಗಲ್ಲ. ಜಸ್ಟ್ ಗೆಟ್ ಲಾಸ್ಟ್. ಒಂದಲ್ಲ ಒಂದಿನ ನಿನ್ನ ಕ್ರೈಮ್ ನ್ಯೂಸ್ ಅಲ್ಲಿ ನೋಡ್ತೀನಿ. ಗುಡ್ ಬಾಯ್. ಏನಾಗಿದೆ ಮಾವಂಗೆ? ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪೋದು ಅಂದ್ರೆ ಅಂತ ಒತ್ತಡ ಏನ್ ಬಂದಿತ್ತು? ದೇವ್ರೆ, ಮಾವನ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ. ಹೇಳು. ನನ್ನ ಫೋನ್ ಮಾಡಿ ನನ್ನನ್ನ ಏನಂತ ಕರಿಬೇಕು ಅಂತ ಹೇಳದೆ ಮರ್ತೋದ್ಯಾ? ನೋಡು, ನಾನೀಗ ನಿನ್ನ ಹತ್ರ ಮಾತಾಡಕ್ ಆಗಲ್ಲ. ನಾನ್ ಬೇರೆ ಕಡೆ ಇದ್ದೀನಿ. ಬೇರೆ ಕಡೆ ಅಂದ್ರೆ ನರ್ತನ್ ಜೊತೆಗ? ಈಗ ನಿನಗ್ ನನ್ನ ಕಾಲಲ್ಲಿ ಇರೋದನ್ನ ತಗೊಂಡು
ಹಲೋ ಇಂಥವಳ ಹತ್ರ ಮಾತಾಡ್ಬೇಕಾಗಿದೆ, ಎಲ್ಲ ನನ್ನ ಕರ್ಮ. ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗೆ ಎರಡನೇ ಮಗು ಬೇಕಾ ಬೇಡವಾ? ಏಯ್, ನೀನೆಲ್ಲಿ ಹೋಗ್ತೀಯ, ನಾನೆಲ್ಲಿ ಹೋಗ್ತೀನಿ, ಎಲ್ಲೂ ಹೋಗಲ್ಲ ತಾನೆ. ಮತ್ತೆ ಫೋನ್ ಮಾಡ್ಬೇಡ, ಮತ್ತೆ ಫೋನ್ ಮಾಡಿದ್ರೆ ನಾನ್ ಮಾತಾಡಲ್ಲ. ಏನಾಯ್ತಕ್ಕ, ಕಾಲದಲ್ಲೂ ತಗೊಂಡು ಹೊಡಿತೀನಿ ಅಂತ ಇದ್ದೀರಾ? ಯಾರಿಗಕ್ಕ, ಏನಾದ್ರು ಸಮಸ್ಯೆನಾ? ಯಾರು ಅಂತ ಹೇಳಿ ಅಕ್ಕ, ನಾನು ನಮ್ ಹುಡುಗರು ಹೋಗಿ ಮುಗಿಸ್ ಬಂದ್ಬಿಡ್ತೇವೆ. ಅವರೆಲ್ಲ ಯಾಕೆ ರಂಗಣ್ಣ, ಈ ಲಕ್ಷ್ಮಿ ಒಬ್ಳೆ ಸಾಕು. ಆದ್ರೆ ಪರಿಸ್ಥಿತಿ ಸ್ವಲ್ಪ ಬದಲಾಗ್ಬೇಕಷ್ಟೆ. ರಂಗಣ್ಣ ಸ್ವಲ್ಪ ಬೇಗ ಹೋಗಿ. ನಮ್ ತಂದೆ ರಿಪೋರ್ಟ್ ಲ್ಯಾಬ್ ಅಲ್ಲಿ ಇದೆ, ಅದನ್ನ ಚೇಂಬರ್ ಅಲ್ಲಿ ಇಡಿ. ನಮ್ಮ ಅಣ್ಣಂಗೆ ಎಂತ ಆಗಲಿ, ತಂದಿಟ್ಬಿಡಿಯಪ್ಪ. ನಿನ್ ಕಣ್ಣಿಲ್ವಾ, ನಿನ್ ಕರ್ಣ ಇಲ್ವಾ, ದಯ ದಾಕ್ಷಿಣ್ಯ ಏನು ಇಲ್ವಾ? ಅಯ್ಯೋ ಅಣ್ಣ, ನಿಮ್ಮ ನೀರ್ ಸಿಟ್ಟಿದ್ರೆ ನೋಡಕ್ ಆಗ್ತಿಲ್ವಲ್ಲ ನನ್ ಕೈಲಿ. ಅಯ್ಯೋ ದೇವ್ರೇ ದೇವ್ರೇ, ಏನಪ್ಪಾ ಮಾಡ್ಲಿ ಈಗ? ನಮ್ಮ ಅಣ್ಣ ರಾಜ್ಕುಮಾರ್ ರಾಜ್ಕುಮಾರ್ ತರ ಇದ್ರು, ಹೆಂಗಾಗ್ಬಿಟ್ರು. ಅಯ್ಯೋ ದೇವ್ರೇ, ಏನ್ ಮಾಡ್ಲಿ ಈಗ? ಹಾಕ್ಯಾ ಅಣ್ಣ, ಆದ್ರಿಂದ ನೋಡಿ ಮೇಡಮ್ ಮನೇಲಿ ಎಷ್ಟು ಕುಂಕುಮ ಎತ್ತು ಕಾಣ್ತಿತ್ತು, ಎಷ್ಟು ಚೆನ್ನಾಗ್ ಕಾಣ್ತಿತ್ತು. ಮೇಡಮ್ ಕುಂಕುಮ ಕಿತ್ಕೊಳಕ್ಕೆ ಆ ದೇವ್ರು ಏನೆಲ್ಲಾ ಟ್ರೈ ಮಾಡ್ತಾವ್ನೆ ಅಣ್ಣ, ನೋಡಣ್ಣ. ಆ ದೇವ್ರಿಗೆ ಕಣ್ಣಿಲ್ವಾ? ಅಯ್ಯೋ ಬನ್ನಿ ಇಲ್ಲಿ ಅಣ್ಣ. ನಿಮ್ ಮಗನೇ ಇಷ್ಟು ದೊಡ್ಡ ಡಾಕ್ಟರ್ ಆಗಿರ್ಬೇಕಾದ್ರೆ ನಿಮ್ಗೇನು ಆಗಲ್ಲಣ್ಣ. ಅಯ್ಯೋ ಅಣ್ಣ, ಈ ಪರಿಸ್ಥಿತಿನಲ್ಲೂ ಶೇಮ್ ಅಂತಿದ್ದೀರಲ್ಲಣ್ಣ, ನಿಮ್ ಟ್ರೀಟ್ಮೆಂಟ್ಗೆ ಗಡ್ಡ ದಾಡಿ ಏನು ಅಡ್ಡ ಬರಲ್ಲಣ್ಣ. ಗಡ್ಡ ದಾಡಿನ ಇಲ್ಲ, ಶೇಮ್ ಅಂತಾರೆ ಅಣ್ಣ. ಭಾಗ್ಯ, ನಿನ್ ಕೈ ಮುಗಿದು ಕೇಳ್ಕೊತಾ ಇದೀನಿ. ಇಲ್ಲಿ ಯಾರು ಹೋಗೋ ಸ್ಥಿತಿಲಿ ಇಲ್ಲ ಕಣೆ, ಯಾರು ಹೋಗಿರೋ ಹಾಗೆ ಯಾಕೆ ಅಳ್ತಾ ಇದೀಯ? ನಿಮ್ಮಣ್ಣ ತುಂಬಾ ಸಹಿಸ್ಕೋತಾ ಇದ್ದಾರೆ. ನಮ್ಮ ಅಣ್ಣನ ಕಡೆ ಆಸೆ, ಬನ್ನಿ ನಿಂತ್ಕೊಳ್ಳೇ ಪಕ್ಕ ನಿಂತ್ಕೊಳ್ಳೇ.